ವಿದ್ಯಾರ್ಥಿಗಳೇ ಈಗಾಗಲೇ ಸಿಂಧು ಬಹಿರಂಗತೆಯ ನಗರ ರಚನೆ ಯಾವ ರೀತಿ ಇತ್ತು ಎನ್ನುವುದರ ಬಗ್ಗೆ ಅಧ್ಯಯನಿಸಿದ್ವಿ. ಅದೇ ರೀತಿಯಾಗಿ ಅವರ ಸಾಮಾಜಿಕ ಜೀವನ ಆರ್ಥಿಕ ಜೀವನ ಯಾವ ರೀತಿ ಇತ್ತು ಎನ್ನುವುದರ ಬಗ್ಗೆ ನಾವು ಈಗಾಗಲೇ ಅಧ್ಯಯನಿಸಿದ್ವಿ. ಇವತ್ತು ಮುಖ್ಯವಾಗಿ ನಮ್ಮ ಸಿಂಧು ಬಹಿರಂಗತೆಯ ಧಾರ್ಮಿಕ ಜೀವನ ಯಾವ ರೀತಿ ಇತ್ತು ಎನ್ನುವುದರ ಬಗ್ಗೆ ಅಧ್ಯಯನಿಸೋಣ. ಅದರಲ್ಲಿ ಮೊದಲನೇದಾಗಿ ಮಾತೃದೇವತೆಯ ಆರಾಧನೆ. ಮಾತೃದೇವತೆಯ ಆರಾಧನೆ ನಮ್ಮ ಸಿಂಧು ಬಯಲಿನ ಆರ್ಥಿಕತೆ ಇತಿಹಾಸವನ್ನು ನಾವು ನೋಡಿದಾಗ ನಮ್ಮ ಸಿಂಧು ಬಯಲಿನ ಆರ್ಥಿಕತೆಯಲ್ಲಿ ಮಾತೃದೇವತೆಯೇ ಪ್ರಮುಖವಾದಂತಹ ಪ್ರಧಾನವಾದಂತಹ ಆರಾಧ್ಯ ದೈವ ಆಗಿರಬಹುದು ಎಂಬುದಾಗಿ ಹೇಳುತ್ತದೆ. ಕಾರಣ ಅಂದ್ರೆ ನಮ್ಮ ಸಿಂಧು ಬಯಲಿನ ಆರ್ಥಿಕತೆಯಲ್ಲಿ ಬಹುತೇಕವಾಗಿ ಮಾತೃದೇವತೆಗೆ ಸಂಬಂಧಪಟ್ಟಂತಹ ಮೂರ್ತಿಗಳು ನಮಗೆ ಹೇರಳವಾಗಿ ದೊರೆತಿವೆ. ಆ ಮೂರ್ತಿಗಳು ಹೇರಳವಾಗಿ ದೊರೆತಿರುವುದರ ಆಧಾರದ ಮೇಲೆ ನಮ್ಮ ಸಿಂಧು ಬಯಲಿನ ಆರ್ಥಿಕತೆಯ ಜನತೆ ಮಾತೃದೇವತೆಯನ್ನು ಆರಾಧನೆಯನ್ನು ಮಾಡ್ತಾ ಇದ್ರು ಎಂಬುದಾಗಿ ಹೇಳಬಹುದಾಗಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಒಬ್ಬ ಮಹಿಳೆ ಧ್ಯಾನದ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದಾಳೆ. ಆ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಮಹಿಳೆಗೆ ಕಿರೀಟವನ್ನು ಧರಿಸಲಾಗಿದೆ. ಅದರ ಜೊತೆಯಲ್ಲಿ ಆ ಮೂರ್ತಿಗಳೆಲ್ಲವೂ ಸಹಿತ ಸಂಪೂರ್ಣವಾಗಿ ಕಪ್ಪಾಗಿವೆ. ಆ ಮೂರ್ತಿಗಳು ಕಪ್ಪಾಗಲಿಕ್ಕೆ ಮುಖ್ಯವಾದಂತಹ ಕಾರಣಗಳಂದ್ರೆ ಅವುಗಳ ಮೇಲೆ ಈಗ ಹಾಕುವಂತ ರೀತಿಯಲ್ಲಿ ಈಗ ಕೂಡ ಕೆಲವು ದೇವಸ್ಥಾನದಲ್ಲಿ ಎಣ್ಣೆಗಳನ್ನು ಹಾಕುವಂತ ರೀತಿಯಲ್ಲಿ ಆ ಮೂರ್ತಿಯ ಮೇಲೆ ಕೂಡ ಎಣ್ಣೆಯಂತ ಪದಾರ್ಥವನ್ನು ಹಾಕಿರುವುದರಿಂದಾಗಿ ಹಾಗೂ ಆ ಉದಿ ಕಡ್ಡಿಯಂತ ಪದಾರ್ಥವನ್ನು ಹಚ್ಚಿಟ್ಟಿರುವುದರಿಂದಾಗಿಯೇ ಆ ಮೂರ್ತಿಗಳು ಕಪ್ಪಾಗಿವೆ ಎಂಬುದಾಗಿ ಇದರಿಂದ ನಮಗೆ ತಿಳಿದುಬರುತ್ತದೆ. ಆದ್ದರಿಂದಾಗಿ ನಮ್ಮ ಸಿಂಧು ಬಯಲಿನ ಆರ್ಥಿಕತೆ ಇತಿಹಾಸವನ್ನು ನಾವು ನೋಡಿದಾಗ ನಮ್ಮ ಸಿಂಧು ಬಯಲಿನ ಆರ್ಥಿಕತೆಯಲ್ಲಿ ಪ್ರಮುಖವಾದಂತಹ ಮತ್ತು ಪ್ರಧಾನವಾದಂತಹ ಆರಾಧ್ಯ ದೇವರೇ ಈ ಮಾತೃದೇವತೆ ಆಗಿತ್ತು ಎಂಬುದಾಗಿ ಹೇಳುತ್ತದೆ. ಈಗಲೂ ಸಹಿತ ಉತ್ತರ ಭಾರತದಲ್ಲಿರುವಂತಹ ಕೆಲವೊಂದು ಬುಡಕಟ್ಟು ಜನಾಂಗಗಳಲ್ಲಿ ಈಗಲೂ ಸಹಿತ ಮಾತೃದೇವತೆಯೇ ಪ್ರಧಾನವಾದಂತಹ ಆರಾಧ್ಯ ದೈವವಾಗಿರುವುದನ್ನು ಸಹಿತ ನಾವು ನೋಡಬಹುದಾಗಿದೆ. ಒಟ್ಟಾರೆಯಾಗಿ ನಮ್ಮ ಸಿಂಧು ಬಯಲಿನ ಆರ್ಥಿಕತೆಯ ಮೊದಲನೇದಾಗಿರ್ತಕ್ಕಂಥ ಮಾತೃದೇವತೆ ಪ್ರಮುಖವಾದಂತಹ ಪ್ರಧಾನವಾದಂತಹ ಆರಾಧ್ಯ ದೈವ ಆಗಿತ್ತು ಎಂಬುದಾಗಿ ಹೇಳಲಾಗುತ್ತದೆ. ಇನ್ನು ಎರಡನೇದಾಗಿ ಪಶುಪತಿಯ ಆರಾಧನೆ. ನಮ್ಮ ಸಿಂಧು ಬಯಲಿನ ಆರ್ಥಿಕತೆಯ ಎರಡನೇ ಪ್ರಮುಖವಾದಂತಹ ಪ್ರಧಾನವಾದಂತಹ ದೇವತೆ ಈ ಪಶುಪತಿ ಆಗಿರಬಹುದು ಎಂಬುದಾಗಿ ಹೇಳುತ್ತದೆ. ಇಲ್ಲಿ ಕೂಡ ಒಬ್ಬ ವ್ಯಕ್ತಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದಾನೆ. ಆ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡಿರ್ತಕ್ಕಂಥ ವ್ಯಕ್ತಿಗೆ ನಾಲ್ಕು ಕೈಗಳಿವೆ. ಆ ನಾಲ್ಕು ಕೈಗಳನ್ನು ಕೂಡ ಬೇರೆ ಬೇರೆ ಆಗಿರ್ತಕ್ಕಂಥ ಆಯುಧಗಳನ್ನು ಹಿಡಿದಿರೋದನ್ನ ನಾವು ನೋಡಬಹುದಾಗಿದೆ. ಅದರ ಜೊತೆಯಲ್ಲಿ ಆ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡಿರ್ತಕ್ಕಂಥ ವ್ಯಕ್ತಿಯ ಸುತ್ತಲೂ ಸಹಿತ ಅನೇಕ ಪ್ರಾಣಿಗಳ ಚಿತ್ರಗಳಿರೋದನ್ನ ನಾವು ನೋಡಬಹುದಾಗಿದೆ. ಇದನ್ನ ಆಧರಿಸಿ ನಮ್ಮ ಸಿಂಧು ಬಯಲಿನ ಆರ್ಥಿಕತೆಯ ಎರಡನೇ ಪ್ರಮುಖವಾದಂತಹ ಪ್ರಧಾನವಾದಂತಹ ಆರಾಧ್ಯ ದೈವ ಪಶುಪತಿ ಆಗಿರಬಹುದು ಎಂಬುದಾಗಿ ಹೇಳಲಾಗುತ್ತದೆ. ಅದರ ಜೊತೆಯಲ್ಲಿ ಈ ನಾಲ್ಕು ಕೈಗಳನ್ನು ಹೊಂದಿದ್ದು ನಾಲ್ಕು ಕೈಗಳಲ್ಲಿಯೂ ಸಹಿತ ಬೇರೆ ಬೇರೆ ಆಗಿರ್ತಕ್ಕಂಥ ಆಯುಧಗಳನ್ನು ಇಟ್ಕೊಂಡಿರೋದನ್ನ ನಾವು ನೋಡಬಹುದಾಗಿದೆ. ಅದರಲ್ಲಿ ಆ ಇಟ್ಕೊಂಡಿರ್ತಕ್ಕಂತಹ ಒಂದು ಆಯುಧ ತ್ರಿಶೂಲದ ಮಾದರಿಯಲ್ಲಿರುವುದನ್ನು ಸಹಿತ ನಾವು ಗಮನಿಸಬಹುದಾಗಿದೆ. ಆ ತ್ರಿಶೂಲದ ಮಾದರಿಯಲ್ಲಿ ಇರುವುದನ್ನು ಸಹಿತ ನಾವು ನೋಡಬಹುದಾಗಿದೆ. ಆ ತ್ರಿಶೂಲದ ಮಾದರಿಯಲ್ಲಿರುವಂತಹ ಆಯುಧಗಳನ್ನು ನೋಡಿರ್ತಕ್ಕಂಥ ಇತಿಹಾಸ ತಜ್ಞರು ಬಹುಶಃ ಈಗ ಪೂಜಿಸುವಂತಹ ಶಿವನ ಆರಾಧನೆ ಅಂದಿನ ಪಶುಪತಿ ಆಗಿರಬಹುದು ಎಂಬುದಾಗಿ ಹೇಳ್ತಿರುವುದನ್ನು ನಾವು ನೋಡಬಹುದಾಗಿದೆ. ಒಟ್ಟಾರೆಯಾಗಿ ನಮ್ಮ ಸಿಂಧು ಬಯಲಿನ ಆರ್ಥಿಕತೆಯ ಎರಡನೇ ಪ್ರಮುಖವಾದಂತಹ ಮತ್ತು ಪ್ರಧಾನವಾದಂತಹ ಆರಾಧನೆಯು ಪಶುಪತಿ ಆಗಿತ್ತು ಎಂಬುದಾಗಿ ಹೇಳುತ್ತೆ. ಆತರ ಸುತ್ತಲೂ ಅನೇಕ ಪ್ರಾಣಿಗಳನ್ನು ಕೆತ್ತಲಾಗಿತ್ತು ಎಂಬುದಾಗಿ ಹೇಳ್ತಾ ಇದ್ವಿ. ಆ ಪ್ರಮುಖವಾಗಿರ್ತಕ್ಕಂಥ ಪ್ರಾಣಿಗಳಂದ್ರೆ ಆನೆ, ಹುಲಿ, ಜಿಂಕೆ, ಆನೆ, ಹುಲಿಯ ಜಿಂಕೆ, ಎಮ್ಮೆ ಮತ್ತು ಕೇಡಾಮೃಗ, ಈ ತರದ ಪ್ರಾಣಿಗಳನ್ನ ಆ ಪಶುಪತಿಯ ಸುತ್ತಲೂ ಸಹಿತ ಇರುವುದನ್ನ ನಾವು ನೋಡಬಹುದಾಗಿದೆ. ಇವುಗಳನ್ನು ಆಧರಿಸಿ ನಮ್ಮ ಸಿಂಧು ಬಯಲಿನ ಆರ್ಥಿಕತೆಯಲ್ಲಿ ಎರಡನೇ ಪ್ರಮುಖವಾದಂತಹ ಮತ್ತು ಪ್ರಧಾನವಾದಂತಹ ಆ ದೇವತೆ ಪಶುಪತಿ ಆಗಿರಬಹುದು ಎಂಬುದಾಗಿ ಹೇಳಲಾಗ್ತದೆ. ಮೂರನೇದಾಗಿ ಪ್ರಾಣಿ ಮತ್ತು ಪಕ್ಷಿಗಳ ಆರಾಧನೆ. ಪ್ರಾಣಿ ಮತ್ತು ಪಕ್ಷಿಗಳ ಆರಾಧನೆ ನಮ್ಮ ಸಿಂಧು ಬಯಲಿನ ಆರ್ಥಿಕತೆಯಲ್ಲಿ ಮಾತೃದೇವತೆ ಪಶುಪತಿಯ ಆರಾಧನೆ ಜೊತೆಯಲ್ಲಿ ಕೆಲವೊಂದು ಪ್ರಾಣಿ ಮತ್ತು ಪಕ್ಷಿಗಳನ್ನು ಸಹಿತ ಪೂಜಿಸ್ತಾ ಇರೋದನ್ನು ನಾವು ನೋಡಬಹುದಾಗಿದೆ. ಪ್ರಸ್ತುತವಾಗಿ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಆರಾಧನೆಗಳು ನಮ್ಮ ದೇಶದಲ್ಲಿ ಇರುವುದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ನಮ್ಮ ಸಿಂಧು ಬಯಲಿನ ಆರ್ಥಿಕತೆಯಲ್ಲಿ ಅನೇಕ ಪ್ರಾಣಿ ಮತ್ತು ಅನೇಕ ಪಕ್ಷಿಗಳನ್ನು ಸಹಿತ ಪೂಜಿಸ್ತಾ ಇರೋದನ್ನ ನಾವು ನೋಡಬಹುದಾಗಿದೆ. ಆ ಪ್ರಮುಖವಾಗಿ ಪೂಜಿಸ್ತಾ ಇದ್ದಂತಹ ಪ್ರಾಣಿಗಳೆಂದರೆ ಸಿಂಧು ಬಯಲಿನ ಆರ್ಥಿಕತೆಯಲ್ಲಿ ಏಕಶೃಂಗಿ ಅಂತ ಒಂದು ಪ್ರಾಣಿಯನ್ನ ನಾವು ಪೂಜಿಸ್ತಾ ಇತ್ತು. ಬಹುಶಃ ಅದು ಈಗ ಎಲ್ಲಿಯೂ ಸಹಿತ ನಮಗೆ ಕಂಡು ಬರುವುದಿಲ್ಲ. ಅದೇ ರೀತಿಯಾಗಿ ಹುಲಿ,
ಎಮ್ಮೆ ಆನೆ ನಾಗರಹಾವು ಮೊಸಳೆ ಆಕಳು ಎತ್ತು ಮತ್ತು ಪ್ರಾಣಿಗಳ ಪಕ್ಷಿಗಳಲ್ಲಿ ಪ್ರಮುಖವಾಗಿ ಪಾರಿವಾಳ ಮತ್ತು ನವಿಲುಗಳನ್ನು ಸಹಿತ ಪೂಜಿಸುತ್ತಾ ಇರುವುದನ್ನು ನಾವು ನೋಡಬಹುದಾಗಿದೆ ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಒಟ್ಟಾರೆ ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಮಾತೃದೇವತೆ ಮತ್ತು ಪಶುದೇವತೆಗಳ ಆರಾಧನೆ ಜೊತೆಯಲ್ಲಿ ಕೆಲವೊಂದು ಪ್ರಾಣಿ ಮತ್ತು ಪಕ್ಷಿಗಳನ್ನು ಸಹಿತ ಪೂಜಿಸ್ತಾ ಇರುವುದನ್ನು ನಾವು ನೋಡಬಹುದಾಗಿದೆ ಇನ್ನು ನಾಲ್ಕನೇದಾಗಿ ವೃಕ್ಷಗಳ ಪೂಜೆ ವೃಕ್ಷ ಪೂಜೆ ಅಥವಾ ವೃಕ್ಷ ಆರಾಧನೆ ಎಂಬುದಾಗಿ ಕರೆಯಲಾಗುತ್ತದೆ ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯ ಜನತೆಗೆ ಇವುಗಳನ್ನು ನಾವು ನೋಡಿದಾಗ ವೃಕ್ಷ ಮತ್ತು ಪೂಜೆಗಳನ್ನು ಪೂಜಿಸ್ತಾ ಇರುವುದನ್ನು ನೋಡಿದಾಗ ವೈಜ್ಞಾನಿಕವಾಗಿರ್ತಕ್ಕಂಥ ಅಂಶಗಳು ತಿಳಿದಂತೆ ಕಂಡು ಬರುತ್ತದೆ ಯಾಕಂದ್ರೆ ಈ ಪ್ರಕೃತಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ನೀಡುವಂತಹ ಸಸ್ಯಗಳನ್ನು ಉಳಿಸಿಕೊಂಡು ಹೋಗುವ ಉದ್ದೇಶದಿಂದ ಬಹುಶಃ ಅನೇಕ ವೃಕ್ಷಗಳನ್ನು ಸಹಿತ ಮರಗಳನ್ನು ಸಹಿತ ಪೂಜಿಸ್ತಾ ಇದ್ರು ಎಂಬುದಾಗಿ ನಾವು ನೋಡಬಹುದಾಗಿದೆ ಅದಕ್ಕೆ ಸಾಕ್ಷಿ ಎನ್ನುವಂತೆ ಇಲ್ಲಿ ಕೆಲವೊಂದು ಚಿಹ್ನೆಗಳು ಸಹಿತ ದೊರೆತಿರ್ತಕ್ಕಂತಹ ಮುದ್ರೆಗಳ ಮೇಲಿನ ಚಿಹ್ನೆಗಳು ಸಹಿತ ಗುರುತುಗಳು ಸಹಿತ ವೃಕ್ಷ ಪೂಜೆ ಇತ್ತು ಎಂಬುದಾಗಿ ನಮಗೆ ತಿಳಿದು ಬರ್ತದೆ ಪ್ರಮುಖವಾಗಿ ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಪೂಜಿಸುತ್ತಿದ್ದಂತಹ ಪಕ್ಷಿಗಳನ್ನ ಮರಗಳಂದ್ರೆ ಈಗ ಯಾವ್ಯಾವ ಮರಗಳನ್ನು ಬಹುತೇಕವಾಗಿ ಪೂಜಿಸಲಾಗ್ತಾ ಇದೆಯೋ ಅವತ್ತಿನ ದಿನಮಾನದಲ್ಲೂ ಸಹಿತ ಅವೇ ರೀತಿಯಾಗಿರ್ತಕ್ಕಂಥ ವೃಕ್ಷಗಳನ್ನು ಪೂಜಿಸಲಾಗ್ತಾ ಇತ್ತು ಎಂಬುದಾಗಿ ತಿಳಿದು ಬರ್ತದೆ ಆ ಮುಖ್ಯವಾಗಿ ಪೂಜಿಸುತ್ತಿದ್ದಂತಹ ಮರಗಳೆಂದರೆ ಅಶ್ವಥ ವೃಕ್ಷ ಆಗಿರ್ಬೋದು ಬೇವಿನ ಮರ ಆಗಿರ್ಬೋದು ಅರಳಿ ಮರ ಆಗಿರ್ಬೋದು ಅನಂತರ ಬನ್ನಿ ಮರ ಆಗಿರ್ಬೋದು ಇವುಗಳನ್ನು ಬಹುತೇಕವಾಗಿ ಪೂಜಿಸಲಾಗ್ತಾ ಇತ್ತು ಇನ್ನು ಗಿಡಗಳಿಗೆ ಬಂದಂತಹ ಸಮಯದಲ್ಲಿ ಬಹುತೇಕವಾಗಿ ಪ್ರಸ್ತುತವಾಗಿಯೂ ಸಹಿತ ಪೂಜಿಸುವಂತಹ ತುಳಸಿ ಗಿಡದ ಪೂಜೆಯನ್ನು ಸಹಿತ ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಮಾಡಲಾಗ್ತಾ ಇತ್ತು ಒಟ್ಟಾರೆಯಾಗಿ ಪ್ರಸ್ತುತವಾಗಿ ಪೂಜಿಸುವ ರೀತಿಯಲ್ಲಿ ವೃಕ್ಷಗಳ ಪೂಜೆಯನ್ನು ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿಯೂ ಸಹಿತ ನಾವು ನೋಡಬಹುದಾಗಿದೆ ಇನ್ನು ಪಾಯಿಂಟ್ ನಂಬರ್ 5 ನೈಸರ್ಗಿಕ ಶಕ್ತಿಗಳ ಆರಾಧನೆ ಬಹುತೇಕವಾಗಿ ಪ್ರಪಂಚದ ಎಲ್ಲಾ ಧರ್ಮಗಳಲ್ಲಿಯೂ ಸಹಿತ ನೈಸರ್ಗಿಕ ಶಕ್ತಿಗಳ ಆರಾಧನೆ ನಾವು ನೋಡಬಹುದಾಗಿದೆ ಅದಕ್ಕೆ ನಮ್ಮ ಸಿಂಧೂ ಬಯಲಿನ ನಾಗರಿಕತೆ ಜನತೆಯು ಸಹಿತ ಹೊರತಾಗಿರಲಿಲ್ಲ ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಕೂಡ ನೈಸರ್ಗಿಕ ಶಕ್ತಿಗಳನ್ನು ಸಹಿತ ಆರಾಧನೆಯನ್ನು ಮಾಡಲಾಗ್ತಾ ಇತ್ತು ಯಾವ ಯಾವ ವಿಷಯ ನೈಸರ್ಗಿಕ ಶಕ್ತಿಗಳ ಆರಾಧನೆ ಮಾಡಲಾಗ್ತಾ ಇತ್ತು ಭೂಮಿ ಸೂರ್ಯ ಬೆಂಕಿ ಮತ್ತು ನೀರು ಇವುಗಳ ಆರಾಧನೆಯನ್ನು ಸಹಿತ ಮಾಡಲಾಗ್ತಾ ಇತ್ತು ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಆದರೆ ಇವುಗಳ ಆರಾಧನೆ ವಿಶೇಷವಾಗಿ ಮಾಡ್ತಾ ಇರೋದನ್ನು ನಾವು ನೋಡಬಹುದಾಗಿದೆ ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಈ ಇಲ್ಲಿರ್ತಕ್ಕಂಥವನ್ನು ಯಾವನ್ನೂ ಸಹಿತ ಮಲಿನಗೊಳಿಸದೆ ಹಾಗೆ ಉಳಿಸಿಕೊಂಡಿದ್ದ ಪಕ್ಷದಲ್ಲಿ ಇವುಗಳ ಆರಾಧನೆ ಆದಂತೆ ಎಂಬುದಾಗಿ ತಿಳಿಯಲಾಗಿತ್ತು ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಆ ಸೂರ್ಯನ ಜೊತೆಯಲ್ಲಿ ಗಾಳಿಯನ್ನು ಸಹಿತ ಪೂಜಿಸಲಾಗ್ತಾ ಇತ್ತು ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಈ ನೈಸರ್ಗಿಕ ಶಕ್ತಿಗಳ ಆರಾಧನೆ ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ನಾವು ನೋಡಬಹುದಾಗಿದೆ ಆ ಭೂಮಿಯ ಫಲವತ್ತತೆಯನ್ನು ಹಾಗೆ ಯಥಾವತ್ತಾಗಿ ಉಳಿಸಿಕೊಂಡ್ರೆ ಅವು ಹೋದ್ರೆ ಅವುಗಳ ಆರಾಧನೆ ಆದಂತೆ ಎಂಬುದಾಗಿ ನಮಗಿದ್ದು ನಮ್ಮ ಸಿಂಧೂ ಬಯಲಿನ ನಾಗರಿಕತೆ ಜನತೆ ನಂತರ ಮತ್ತು ಸೂರ್ಯ ಮತ್ತು ಗಾಳಿಗೆ ಬಂದಂತಹ ಸಮಯದಲ್ಲಿ ಆ ಗಾಳಿಯನ್ನ ಮಲಿನವಾಗದಂತೆ ನೋಡಿಕೊಳ್ಳಾಗ್ತಾ ಇತ್ತು ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಅದೇ ಕಾರಣಕ್ಕಾಗಿ ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಮಡಿಕೆಗಳನ್ನು ಸುಡುವಂತ ದೊಡ್ಡ ದೊಡ್ಡದಾದಂತಹ ಒಲೆಗಳನ್ನ ಊರಿನಿಂದ ಬಹಳಷ್ಟು ದೂರದಲ್ಲಿ ಸ್ಥಾಪನೆ ಮಾಡಿರುವುದನ್ನು ನಾವು ನೋಡಬಹುದಾಗಿದೆ ಆ ಮೂಲಕ ಮಲಿನವಾಗ್ತಾ ಇದ್ದಂತ ಗಾಳಿ ಊರಿನ ಒಳಗಡೆಗೆ ಬರದಂತು ಅಲ್ಲಿರ್ತಕ್ಕಂಥ ವಾತಾವರಣ ಕಲುಷಿತಗೊಳ್ಳದಲ್ಲಿ ಎನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಲಾಗ್ತಾ ಇತ್ತು ಇನ್ನು ನೀರನ್ನು ಸಹಿತ ಶುದ್ಧವಾಗಿಟ್ಟುಕೊಳ್ಳಕ್ಕೆ ಹೆಚ್ಚು ಆದ್ಯತೆಯನ್ನು ಕಲ್ಪಿಸಿಕೊಳ್ಳಲಾಗಿತ್ತು ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಹೀಗಾಗಿ ಸಾಮಾಜಿಕ ಜೀವನದಲ್ಲಿ ಹೇಳುವಂತಹ ಸಮಯದಲ್ಲಿ ವ್ಯಕ್ತಿ ಸತ್ತ ನಂತರ ಆತನ ಸುಳ್ಳಾಗ್ತಾ ಇತ್ತು ಸುಟ್ಟ ನಂತರ ಚಿತಾಭಸ್ಮವನ್ನ ನದಿಗೆ ಹೋಗಿ ಅಥವಾ ನೀರಿಗೆ ಹೋಗಿ ಹಾಕದೆ ಬದಲಿಗೆ ತಮಗೆ ಬೇಕಾದಂತಹ ಸ್ಥಳಗಳಲ್ಲಿ ಮಾತ್ರ ಉಳ್ಕೊಳ್ಳುವುದರ ಮೂಲಕ ನೀರನ್ನು ಸಹಿತ ಶುದ್ಧವಾಗಿಟ್ಟುಕೊಳ್ಳಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕಲ್ಪಿಸಿಕೊಟ್ಟಿರುವುದನ್ನು ನಾವು ನೋಡಬಹುದಾಗಿದೆ ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಒಟ್ಟಾರೆಯಾಗಿ ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಎಲ್ಲಾ ಧರ್ಮಗಳಲ್ಲಿಯೂ ಸಹಿತ ಪೂಜಿಸುವ ರೀತಿಯಲ್ಲಿಯೇ ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಕೂಡ ನೈಸರ್ಗಿಕ ಶಕ್ತಿಗಳ ಆರಾಧನೆಯನ್ನು ಮಾಡಲಾಗ್ತಾ ಇತ್ತು ಅಲ್ಲಿ ವಿಶಿಷ್ಟವಾಗಿ ಅಂದ್ರೆ ಅವುಗಳು ಕಲುಷಿತವಾಗದೆ ಹಾಗೆ ಉಳಿಸಿಕೊಂಡು ಬಂದ್ರೆ ಅವುಗಳ ಆರಾಧನೆ ಆದಂತೆ ಎಂಬುದಾಗಿ ತಿಳಿದಿದ್ದಂತೆ ಕಂಡು ಬರ್ತದೆ ನಮ್ಮ ನಾಗರಿಕತೆಯಲ್ಲಿ ಆ ಮೂಲಕ ನೈಸರ್ಗಿಕ ಶಕ್ತಿಗಳನ್ನು ಸಹಿತ ಆರಾಧಿಸ್ತಾ ಇರೋದನ್ನ ನಾವು ನೋಡಬಹುದಾಗಿದೆ ಇನ್ನು ಕೊನೆಯದಾಗಿ ಯಜ್ಞ ಕುಂಡಗಳು ನಮ್ಮ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಕಾಲಿಬಂಗ ಮತ್ತು ಲೋತಾಲ ಎನ್ನುವಂತಹ ಎರಡು ಸ್ಥಳಗಳಲ್ಲಿ ಈ ಯಜ್ಞಕುಂಡಗಳು ನಮಗೆ ಹೇರಳವಾಗಿ ದೊರೆತಿವೆ ಇದನ್ನು ಗಮನಿಸಿದಾಗ ನಮ್ಮ ಸಿಂಧೂ ಬಯಲಿನ ನಾಗರಿಕತೆ ಜೊತೆಗೆ ಪಾಪ ಮತ್ತು ಪುಣ್ಯದ ಪರಿಕಲ್ಪನೆ ಇದ್ದಂತೆ ಕಂಡು ಬರುತ್ತದೆ ಆ ಕಾರಣಕ್ಕಾಗಿ ತಾವು ಮಾಡಿದಂತಹ ಪಾಪದಿಂದ ಮುಕ್ತಿಯನ್ನು ಪಡೆಯುವ ಉದ್ದೇಶದಿಂದ
ಪಡೆಯುವ ಉದ್ದೇಶದಿಂದ ಈ ರೀತಿಯಾಗಿರ್ತಕ್ಕಂಥ ಯಜ್ಞಯಾಗಗಳನ್ನು ಆಚರಿಸುವ ಮೂಲಕ ತಮ್ಮ ಪಾಪಗಳನ್ನು ಕಳೆದುಕೊಳ್ಳಲಿಕ್ಕೆ ಈ ಯಜ್ಞಯಾಗಗಳನ್ನು ನಡೆಸುತ್ತಿರಬಹುದು ಎಂಬುದಾಗಿ ತಿಳಿದು ಬರುತ್ತದೆ. ಅದೇ ಕಾರಣಕ್ಕಾಗಿ ಕಾಲಿಗಂಗಾ ಮತ್ತು ಗೋಕಾಲ ಎನ್ನುವಂಥ ಎರಡು ಸ್ಥಳದಲ್ಲಿ ನಮಗೆ ಹೇರಳವಾದಂಥ ಪ್ರಮಾಣದಲ್ಲಿ ಯಜ್ಞಕುಂಡಗಳು ನಮಗೆ ದೊರೆತಿವೆ. ಅವುಗಳ ಜೊತೆಯಲ್ಲಿ ಪ್ರಸ್ತುತವಾಗಿ ಬಳಸುವಂತಹ ಆಯುಧಗಳು ಅಥವಾ ಈ ಕಣ್ಣಿ ಕೈ ಕಟ್ಟಿಕೊಳ್ತಕ್ಕಂಥ ಅಥವಾ ಕೈ ಕಟ್ಟಿಕೊಳ್ಳುವಂತಹ ಆಯಗಳು ಅಂತ ನಾವೇನು ಹೇಳ್ತಾ ಇದ್ದೀವಿ, ಆಯುಧಗಳು ಅಂತ ನಾವೇನು ಹೇಳ್ತಾ ಇದ್ದಿಲ್ಲ, ಅಥವಾ ತಾಯತಗಳು ಅಂತ ನಾವೇನು ಹೇಳ್ತಾ ಇದ್ದಿಲ್ಲ, ಆ ರೀತಿಯಾಗಿರ್ತಕ್ಕಂಥ ಮಾದರಿ ಅನೇಕ ವಸ್ತುಗಳು ಸಹಿತ ನಮಗೆ ಇಲ್ಲಿ ದೊರೆತಿವೆ. ಇವುಗಳೆಲ್ಲವನ್ನ ಆಧರಿಸಿ ನಮ್ಮ ಸಿಂಧೂ ಬಯಲಿನ ಆರಕ್ಕೆ ಜನತೆಗೆ ಈ ಯಜ್ಞಯಾಗಗಳನ್ನು ನೆರವೇರಿಸುವುದರ ಮೂಲಕ ಪಾಪ ಮತ್ತು ಪುಣ್ಯಗಳನ್ನು ಮುಕ್ತಿಯನ್ನು ಪಡೆಯುವ ಉದ್ದೇಶದಿಂದ ಅಥವಾ ದುಷ್ಟಶಕ್ತಿಗಳಿಂದ ರಕ್ಷಣೆಯನ್ನು ಪಡೆಯುವ ಉದ್ದೇಶದಿಂದ ಇವುಗಳನ್ನು ಅನುಸರಿಸುತ್ತಿರಬಹುದು ಎಂಬುದಾಗಿ ಹೇಳುತ್ತದೆ. ಒಟ್ಟಾರೆಯಾಗಿ ಇವು ನಮ್ಮ ಸಿಂಧೂ ಬಯಲಿನ ಆರಕ್ಕೆಯ ಜನತೆ ಅನುಸರಿಸಿಕೊಂಡು ಬಂದಿರತಕ್ಕಂತಹ ಧಾರ್ಮಿಕ ಜೀವನಗಳು. ಧಾರ್ಮಿಕ ಜೀವನ ಇಲ್ಲಿ ದೊರೆತಿರುವಂತಹ ಕೇವಲ ಅವಶೇಷಗಳ ಮೂಲಕ ಮಾತ್ರವೇ ಈ ರೀತಿಯಾಗಿ ಇರಬಹುದು ಎಂಬುದಾಗಿ ಹೇಳುತ್ತದೆ. ಅದರ ಜೊತೆಗೆ ನಮ್ಮ ಸಿಂಧೂ ಬಯಲಿನ ಆರಕ್ಕೆಯಲ್ಲಿ ಇವೆಲ್ಲವನ್ನೂ ಸಹಿತ ನಾವು ಗಮನಿಸಿದಾಗ ಕೆಲವೊಂದು ವಿದ್ವಾಂಸರ ಅಭಿಪ್ರಾಯ ಪಡುವ ಪ್ರಕಾರ ಪ್ರಾಚೀನವಾಗಿರ್ತಕ್ಕಂಥ ವೈದಿಕ ಧರ್ಮವೇ ಸಿಂಧೂ ಬಯಲಿನ ಆರಕ್ಕೆಯಲ್ಲಿ ಅಸ್ತಿತ್ವದಲ್ಲಿತ್ತು ಎಂಬುದಾಗಿ ಹೇಳುತ್ತದೆ. ಅದಕ್ಕೆ ಕಾರಣ ಎನ್ನುವಂತೆ ಲಿಂಗದ ಮಾದರಿಯ ಅನೇಕ ವಸ್ತುಗಳು ಸಹಿತ ನಮಗೆ ದೊರೆತಿವೆ. ಅದೇ ರೀತಿಯಾಗಿ ಯಜ್ಞಕುಂಡಗಳು ದೊರೆತಿವೆ. ಆ ಪಶುಪತಿ ಎನ್ನುವಂಥ ಒಂದು ದೇವತೆ ಹಿಡ್ಕೊಂಡಿರ್ತಕ್ಕಂಥ ತ್ರಿಶೂಲ ಮಾದರಿ ಆಯುಧ ಬಹುಶಃ ಈಗ ಬಳಸ್ತಾ ಇರ್ತಕ್ಕಂಥ ಪೂಜಿಸ್ತಾ ಇರ್ತಕ್ಕಂಥ ಶಿವನ ಆಯುಧವಾದಂತಹ ತ್ರಿಶೂಲದ ಮಾದರಿಯನ್ನು ಹೊಂದಿರುವುದನ್ನು ನೋಡಿದಾಗ ನಮ್ಮ ಸಿಂಧೂ ಬಯಲಿನ ಆರಕ್ಕೆಯಲ್ಲಿ ಅಂದಿನ ದಿನಮಾನಿಗೆ ವೈದಿಕ ಧರ್ಮ ಅಸ್ತಿತ್ವದಲ್ಲಿ ಇರಬಹುದು ಎಂಬುದಾಗಿ ಹೇಳಲಾಗ್ತದೆ. ಇದು ನಮ್ಮ ಸಿಂಧೂ ಬಯಲಿನ ಆರಕ್ಕೆಯ ಧಾರ್ಮಿಕ ಜೀವನ. ಇಂತಹ ಒಂದು ಸಿಂಧೂ ಬಯಲಿನ ಆರಕ್ಕೆ ಕ್ರಿಸ್ತ ಪೂರ್ವ 3000 ಹಿಡಿದು ಕ್ರಿಸ್ತ ಪೂರ್ವ 1500 ಸಹಿತ ಅಸ್ತಿತ್ವದಲ್ಲಿತ್ತು ಎಂಬುದಾಗಿ ಹೇಳುತ್ತದೆ. ಕ್ರಿಸ್ತ ಪೂರ್ವ 3000 ಹಿಡಿದು ಕ್ರಿಸ್ತ ಪೂರ್ವ 1500 ಸಹಿತ ಅಸ್ತಿತ್ವದಲ್ಲಿತ್ತು ಎಂಬುದಾಗಿ ಹೇಳುತ್ತದೆ. ಇಂಥ ಒಂದು ನಾಗರಿಕತೆ ಸರಿ ಸುಮಾರು ಕ್ರಿಸ್ತ ಪೂರ್ವ 1500 ವೇಳೆಗೆ ಇಂಥ ಒಂದು ನಾಗರಿಕತೆ ಶ್ರೇಷ್ಠವಾದಂತಹ ಒಂದು ನಾಗರಿಕತೆ ಕ್ರಿಸ್ತ ಪೂರ್ವ 1500 ವೇಳೆಗೆ ನಾಶವಾಯಿತು ನಶಿಸಿವಾಯಿತು ಎಂಬುದಾಗಿ ಹೇಳುತ್ತದೆ. ಹಾಗಾದ್ರೆ ನಮ್ಮ ಸಿಂಧೂ ಬಯಲಿನ ಆರಕ್ಕೆ ನಾಶವಾಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನು ನಾವು ನೋಡಿದಾಗ ನಮಗೆ ತಿಳಿದು ಬರತಕ್ಕಂಥ ಕೆಲವೊಂದು ಪ್ರಮುಖವಾದಂತಹ ಅಂಶಗಳಂದ್ರೆ ಒಂದೇದಾಗಿ ಸಿಂಧೂ ನದಿಯ ಪ್ರವಾಹ. ಸಿಂಧೂ ಬಯಲಿನ ನದಿಯ ಪ್ರವಾಹ ಈ ನಾಗರಿಕತೆ ನಾಶವಾಗಲಿಕ್ಕೆ ಕಾರಣ ಎಂಬುದಾಗಿ ಹೇಳುತ್ತದೆ. ಅದಕ್ಕೆ ಕಾರಣ ಎನ್ನುವಂತೆ ಈ ಮೆಹೆಂಜಾದಾರ ಎನ್ನುವಂಥ ಪಟ್ಟಣವನ್ನ 9 ಬಾರಿ ಪುನರ್ ನಿರ್ಮಾಣ ಮಾಡಲಾಗಿದೆ. ನದಿ ಹರಿಯುವಂತ ತನ್ನ ದಿಕ್ಕನ್ನು ಬದಲಾಯಿಸಿ ಏಕಾಏಕಿಗೆ ನಗರಗಳ ಮೇಲೆ ಅಥವಾ ಪಟ್ಟಣಗಳ ಮೇಲೆ ನುಗ್ಗಿದಾಗ ಆ ನಾಗರಿಕತೆ ನಾಶವಾಯಿತು. ನಂತರ ನಾಶವಾದ ನಂತರ ನೀರು ಪ್ರವಾಹ ತಗ್ಗಿದ ನಂತರ ಪುನಃ ನಾಗರಿಕತೆ ನಿರ್ಮಾಣ ಮಾಡಲಾಯಿತು. ಕೊನೆಗೆ ನಿರಂತರವಾಗಿ ಈಗ ನಡೆದಿರತಕ್ಕಂಥ ಸಂಶೋಧನೆಗಳ ಪ್ರಕಾರ 9 ಬಾರಿ ಪುನರ್ ನಿರ್ಮಾಣವಾಗಿರುವುದು ನಮಗೆ ತಿಳಿದುಬರುತ್ತದೆ. ಆದರೆ ಆ ನಿಜವಾಗಿ ಕೂಡ ಎಷ್ಟು ಬಾರಿ ಅದು ಪುನರ್ ನಿರ್ಮಾಣವಾಗಿದೆ ಎಂಬುದರ ಬಗ್ಗೆ ಸಂಶೋಧನೆ ನಡೆಯಬೇಕಾಗಿದೆ. ಆದರೆ ಸಂಶೋಧನೆ ನಡೀತಾ ಇರುವಂತಹ ಸಮಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇರುವುದರಿಂದಾಗಿ ಸದ್ಯಕ್ಕೆ ಅದು ನಿಲುಗಡೆ ಆಗಿದೆ. ಆದರೂ ಕೂಡ ನನಗೆ 9 ಸ್ಥಳಗಳು ನಮಗೆ ದೊರೆತಿರುವುದರ ಆಧಾರದ ಮೇಲೆ ಈ ಸಿಂಧೂ ನದಿಯ ಪ್ರವಾಹದಿಂದ ಬೇಸತ್ತು ಜನತೆ ಈ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಸಾಗಿದ್ದರಿಂದಾಗಿ ಈ ನಾಗರಿಕತೆ ನಾಶ ಹೊಂದಿರಬಹುದು ಎಂಬುದಾಗಿ ಹೇಳುತ್ತದೆ ಒಂದೇದಾಗಿ. ಇನ್ನು ಎರಡನೇದಾಗಿ ವಿದೇಶಿಯರ ದಾಳಿಗಳು ಸಹಿತ ನಮ್ಮ ನಾಗರಿಕತೆ ನಾಶಕ್ಕೆ ಕಾರಣ ಎಂಬುದಾಗಿ ಹೇಳುತ್ತದೆ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದ್ರೆ ನಮ್ಮ ನಾಗರಿಕತೆಗೆ ಸೇರದೇ ಇರತಕ್ಕಂತಹ ಜನಾಂಗಕ್ಕೆ ಸೇರದೇ ಇರತಕ್ಕಂತಹ ಬೇರೆ ಜನಾಂಗದ ಅಸ್ಥಿ ಪಂಜರಗಳು ಸಹಿತ ನಮಗೆ ಕೆಲವೊಂದು ನಗರಗಳಲ್ಲಿ ದೊರೆತಿವೆ. ಅದರ ಜೊತೆಯಲ್ಲಿ ನಮ್ಮ ನಾಗರಿಕತೆ ಜನತೆಗೆ ಪರಿಚಯವೇ ಇಲ್ಲದೆ ಇರತಕ್ಕಂತಹ ಕಬ್ಬಿಣದ ಆಯುಧಗಳು ಸಹಿತ ನಮಗೆ ಇಲ್ಲಿ ದೊರೆತಿವೆ. ಇವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಮ್ಮ ಸಿಂಧೂ ಬಯಲಿನ ಆರಕ್ಕೆ ವಿದೇಶಿಯರ ದಾಳಿಯಿಂದಾಗಿಯೂ ಸಹಿತ ನಾಶ ಹೊಂದಿರಬಹುದು ಎಂಬುದಾಗಿ ಹೇಳುತ್ತದೆ. ಅದಕ್ಕೆ ಇನ್ನೊಂದು ಮುಖ್ಯವಾದಂತಹ ಸಾಕ್ಷಿ ಅಂದ್ರೆ ನಮ್ಮ ಸಿಂಧೂ ಬಯಲಿನ ಆರಕ್ಕೆ ಕೆಲವೊಂದು ನಗರಗಳಲ್ಲಿ ದೊರೆತಿರುವಂತಹ ಅಸ್ಥಿ ಪಂಜರಗಳನ್ನು ನಾವು ನೋಡಿದಾಗ ಅವು ಸಂಪೂರ್ಣವಾಗಿ ತುಂಡಾಗಿ ಹೋಗಿವೆ. ಆ ತುಂಡಾಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ ಅಂದ್ರೆ ಕಬ್ಬಿಣದಂತಹ ಬಲವಾದಂತಹ ಆಯುಧದ ಒಡೆತದಿಂದಾಗಿನೇ ಇವು ಕಟ್ಟಾಗಿರಬಹುದು ಅಥವಾ ಮುರಿದು ಹೋಗಿರಬಹುದು ಎಂಬುದಾಗಿ ಹೇಳುತ್ತದೆ. ಇವುಗಳನ್ನು ಆಧರಿಸಿ ನಮ್ಮ ಸಿಂಧೂ ಬಯಲಿನ ಆರಕ್ಕೆ ನಾಗರಿಕತೆ ನಾಶವಾಗಲಿಕ್ಕೆ ಎರಡನೇ ಪ್ರಮುಖವಾದಂತಹ ಒಂದು ಕಾರಣವೇ ವಿದೇಶಿಯರ ದಾಳಿಗಳು ಎಂಬುದಾಗಿ ಹೇಳುತ್ತದೆ. ಇನ್ನು ನೈಸರ್ಗಿಕ ವಿಕೋಪಗಳು. ಆರಂಭದಲ್ಲಿ ನಮ್ಮ ಸಿಂಧೂ ಬಯಲಿನ ಆರಕ್ಕೆ ಸ್ಥಾಪಿತವಾದ ಸಮಯದಲ್ಲಿ ಉತ್ತಮವಾದಂತಹ ಮಳೆ ಆಗ್ತಾ ಇರಬಹುದು. ಆ ಕಾರಣಕ್ಕಾಗಿ ನದಿಮುಖದ ಭೂಮಿಯಲ್ಲಿ ಈ ನಾಗರಿಕತೆ ನಿರ್ಮಾಣ ಮಾಡಲಾಗಿತ್ತು. ನಂತರದ ದಿನಗಳಲ್ಲಿ ಆ ಮಳೆಗಳ ಪ್ರಮಾಣ ಕಡಿಮೆಯಾಗಿದ್ದರಿಂದಾಗಿ ನದಿಗಳ ಕೊಡನಾಗಿ ನಿಧಾನವಾಗಿ ಹರಿಯುವಿಕೆಯನ್ನು ನಿಲ್ಲಿಸಿರಬಹುದು.
ಇದರಿಂದಾಗಿ ನಮ್ಮ ಸಿಂಧೂ ಬಯಲಾರ್ಥದ ಜನತೆಗೆ ಕೃಷಿ ಮತ್ತು ಪಶು ಸಮಸ್ಯೆ ಸಂಗೋಪನೆಗೆ ಬೇಕಾದಂತಹ ನೀರಿನ ಅಭಾವದಿಂದಾಗಿ ಈ ಪ್ರದೇಶವನ್ನು ತೊರೆದು ಅವರು ಬೇರೆ ಕಡೆಗೆ ಹೋಗಿದ್ದರಿಂದಾಗಿ ಈ ನಾಗರಿಕತೆ ನಮ್ಮ ಸಿಂಧೂ ಬಯಲಾರ್ಥಕ್ಕೆ ನಾಶವಾಗಿರಬಹುದು ಎಂಬುದಾಗಿ ಹೇಳಲಾಗುತ್ತದೆ. ಅದರ ಜೊತೆಯಲ್ಲಿ ಬೆಂಕಿ ಮತ್ತು ಭೂಕಂಪ ನಮ್ಮ ನಾಗರಿಕತೆಯ ನಾಶಕ್ಕೆ ಇವುಗಳು ಸಹಿತ ಬೆಂಕಿ ಮತ್ತು ಭೂಕಂಪಗಳು ಸಹಿತ ಕಾರಣ ಎಂಬುದಾಗಿ ಹೇಳುತ್ತದೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಕೆಲವೊಂದು ನಗರಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿವೆ. ಆ ನಗರಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿರುವುದರಿಂದಾಗಿ ನಮ್ಮ ನಾಗರಿಕತೆ ಜನತೆ ಆ ಸ್ಥಳವನ್ನು ಬಿಟ್ಟು ಬೇರೆಡೆಗೆ ತೆರಳಿದ್ದರಿಂದಾಗಿ ನಾಗರಿಕತೆ ನಾಶ ಹೊಂದಿರಬಹುದು ಎಂಬುದಾಗಿ ಹೇಳಲಾಗುತ್ತದೆ. ಮತ್ತೆ ಕೆಲವೊಂದು ಕಡೆಗಳಲ್ಲಿ ಅಲ್ಲಿರ್ತಕ್ಕಂಥ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಅನೇಕ ಅಸ್ಥಿ ಪಂಜರವನ್ನು ನಮಗೆ ದೊರೆತಿವೆ. ಆ ಕಟ್ಟಡಗಳ ಅಡಿಯಲ್ಲಿ ಅನೇಕ ಅಸ್ಥಿ ಪಂಜರವನ್ನು ನಮಗೆ ದೊರಕಿದ್ದನ್ನು ನೋಡಿದಾಗ ನಮ್ಮ ಸಿಂಧೂ ಬಯಲಾರ್ಥಕ್ಕೆ ಬಹುಶಃ ಈ ಬೆಂಕಿ ಅಥವಾ ಭೂಕಂಪಗಳ ಅವಘಡಗಳಿಂದಲೂ ಸಹಿತ ನಾಶವಾಗಿರಬಹುದು ಎಂಬುದಾಗಿ ಹೇಳುತ್ತದೆ. ಸರಿ ಸುಮಾರು ಕ್ರಿಸ್ತಪೂರ್ವ 3000 ಸುಮಾರಿಗೆ ಉನ್ನತ ಸ್ಥಿತಿಯನ್ನು ತಲುಪಿದ್ದಂತ ನಮ್ಮ ನಾಗರಿಕತೆ ಕ್ರಿಸ್ತಪೂರ್ವ 1500 ವೇಳೆಗೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿರುವುದನ್ನು ನಾವು ನೋಡಬಹುದಾಗಿದೆ. ಆ ನಾಗರಿಕತೆ ನಾಶವಾಗಲಿಕ್ಕೆ ಪ್ರಮುಖವಾದಂತಹ ಈ 4 ಅಂಶಗಳೆಂದರೆ ಸಿಂಧೂ ನದಿಯ ಪ್ರವಾಹ, ಎರಡನೇದಾಗಿ ವಿದೇಶಿಯರ ದಾಳಿಗಳು, ಮೂರನೇದಾಗಿ ನೈಸರ್ಗಿಕ ವಿಕೋಪಗಳು, ನಾಲ್ಕನೇದಾಗಿ ಬೆಂಕಿ ಮತ್ತು ಭೂಕಂಪಗಳ ಅವಘಡಗಳಿಂದಾಗಿ ಸಹಿತ ಈ ನಮ್ಮ ಸಿಂಧೂ ಬಯಲಾರ್ಥಕ್ಕೆ ನಾಶ ಹೊಂದಿರಬಹುದು ಎಂಬುದಾಗಿ ಹೇಳಲಾಗುತ್ತದೆ. ಇದು ನಮ್ಮ ಸಿಂಧೂ ಬಯಲಾರ್ಥಕತೆಯ ಅಧ್ಯಯನ. ಈಗಾಗಲೇ ಮೊದಲನೇದಾಗಿ ನಾವು ಅದರ ನಗರ ರಚನೆಗಳ ಬಗ್ಗೆ ಅಧ್ಯಯನ ನಡೆಸಿದ್ವಿ, ಅದಾಗ್ತಾ ಇದ್ದಾಗ ಅಲ್ಲಿದ್ದಂಥ ಸಾಮಾಜಿಕ ಜೀವನದ ಬಗ್ಗೆ ಅಧ್ಯಯನ ನಡೆಸಿದ್ವಿ, ಅದಾಗ್ತಾ ಇದ್ದಾಗ ಅಲ್ಲಿದ್ದಂಥ ಧಾರ್ಮಿಕ ಆರ್ಥಿಕ ಜೀವನ ಯಾವ ತೆಗಿತು ಎನ್ನುವುದರ ಬಗ್ಗೆ ಅಧ್ಯಯನ ನಡೆಸಿದ್ವಿ. ಇವತ್ತು ನಮ್ಮ ಸಿಂಧೂ ಬಯಲಾರ್ಥಕತೆಯ ಧಾರ್ಮಿಕ ಜೀವನ ಯಾವ ತೆಗಿತು ಹಾಗೂ ಜಗತ್ತಿನ ಒಂದು ಪ್ರಮುಖವಾದಂತಹ ಶ್ರೇಷ್ಠ ನಾಗರಿಕತೆಯಾದಂತಹ ನಮ್ಮ ಸಿಂಧೂ ಬಯಲಾರ್ಹಕತೆ ಯಾವ ರೀತಿಯ ನಾಶ ಆಯಿತು ಎನ್ನುವುದ್ರ ಬಗ್ಗೆ, ಆ ಸಿಂಧೂ ನಾಗರಿಕತೆಯ ಅವಸಾನದ ಬಗ್ಗೆ ಕೂಡ ನನಗೆ ಈಗಾಗಲೇ ನಾನು ವಿವರಣೆ ನೀಡಿದೆ. ಇದು ಸಿಂಧೂ ಬಯಲಾರ್ಹಕತೆಯ ಅಧ್ಯಯನ. ಮುಂದಿನ ಅಧ್ಯಯನದಲ್ಲಿ ವೇದಗಳ ಕಾಲದ ನಾಗರಿಕತೆ ಬಗ್ಗೆ ಅಧ್ಯಯನ ನಡೆಸೋಣ. ಆ ವೇದಗಳ ಕಾಲದ ನಾಗರಿಕತೆಯನ್ನು ಅಧ್ಯಯನ ನಡೆಸುವ ಪೂರ್ವದಲ್ಲಿ ಸಿಂಧೂ ಬಯಲಾರ್ಹಕತೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಹಿತ ಅನುಮಾನಗಳಿದ್ದರೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸಲಾಗಿದೆ. ಧನ್ಯವಾದಗಳು.